ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಹೇಗೆ ರಾಗಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಈ ಪಾವಲ್ಲಿ ಅಳತೆ 3 ಪಾವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಕೆಂಪು ರಾಗಿ ಹಿಟ್ಟು. ನಂತರ ಇದಕ್ಕೆ ಇದೇ ಪಾವಲ್ಲಿ ಅರ್ಧ ಪಾವಷ್ಟು ಚಿರೋಟಿ ರವೆ, 1/4 ಲೀಟ್ರಷ್ಟು ಮೊಸರು, ಇದು 1-2 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇನ್ನು ಸ್ಕಿಪ್ ಮಾಡ್ಬೋದು. ಈ ಮೈದಾ ಹಿಟ್ಟು ಬದಲು ಬೇಕಾದರೆ ನಿಮಗೆ ಗರಿಗರಿ ಆಗಬೇಕು ಅಂದರೆ ಕಡಲೆ ಹಿಟ್ಟು ಸಹ ಯೂಸ್ ಮಾಡ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1/4 ಪಾವಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ನೀರು, ಎಣ್ಣೆ ದೋಸೆಗೆ ಬೇಕಾಗೋಷ್ಟು. ಈಗ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಈಗ ನಾನು ಈ ರಾಗಿ ಹಿಟ್ಟಿಗೆ ಅಕ್ಕಿ ಹಿಟ್ಟು, ಚಿರೋಟಿ ರವೆ, ನಂತರ ಮೈದಾ ಹಿಟ್ಟು, ಉಪ್ಪು ಎರಡೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವು ಮಿಕ್ಸ್ ಆಗಿದೆ. ಮೊಸರು, ನಂತರ ನೀರು, ಎಲ್ಲನೂ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಳ್ತೀನಿ. ನೋಡಿ, ನಾವು ದೋಸೆ ಹಿಟ್ಟನ್ನ ಕಲಿಸಿಟ್ಟಿದ್ದೀನಿ. ಇದನ್ನು ಮಿನಿಮಮ್ 1/2 ಗಂಟೆನಾದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ರವೆ ಎಲ್ಲ ನೀಟಾಗಿ ನೆನೆಯಬೇಕು. ಆ ನಂತರ ಏನಾದರೂ ನಿಮಗೆ ನೀರು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ದೋಸೆ ಅದ್ರದ್ದು ಬ್ಯಾಟರ್ ಇದ್ದರೆ ಸಾಕು. ಈ ರೀತಿ ನೋಡಿ, ಈ ರೀತಿ ಪೂರಿ ಕನ್ಸಿಸ್ಟೆನ್ಸಿ ಇರಬೇಕಿದ್ದು. ದೋಸೆ ಹಿಟ್ಟನ್ನ ಕಲಸಿ 1/2 ಗಂಟೆ ಚೆನ್ನಾಗಿ ನೆಂದಿದೆ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ಈಗ ದೋಸೆ ಹಾಕ್ಕೊಳ್ಳೋಣ. ಈಗ ದೋಸೆ ಹಾಕೋಣ. ತವ ಚೆನ್ನಾಗಿ ಕಾದಿದೆ. ನಾನು ತವನ ನೀಟಾಗಿ ಒದ್ದೆ ಬಟ್ಟೆಲಿ ಒರೆಸಿ ಎಲ್ಲ ಇದು ಮಾಡಿದ್ದೀನಿ. ಈಗ ನೋಡಿ, ಇದನ್ನು ಈ ದೋಸೆ ಹಿಟ್ಟು ಏನಿದೆ ಇದನ್ನು ಇವಾಗ ಹಾಕಿ ಗ್ಯಾಸ್ ಸ್ಟವ್ನ ಉರಿ ಮಾಡಿಕೊಂಡು ದೋಸೆ ಹಾಕ್ಬೇಕಾದ್ರೆ ಸಿಂಬಲ್ ಇಟ್ಕೊಂಡು ಹಾಕ್ಕೊಳ್ಳಿ. ನಂತರ ಮೇಲೆ ಎಣ್ಣೆ ಹಾಕ್ತಾ ಇಲ್ಲ, ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈಗ ದೋಸೆ ಬೇಯಿಸೋಣ. ನೋಡಿ, ಇದು ರೋಸ್ಟ್ ಆಗಿದೆ. ಒಂದೊಂದು ಕಡೆನೂ 1-2 ನಿಮಿಷ ಇದು ಮಾಡಿ, ಇದು ಎಣ್ಣೆನ ನೀಟಾಗಿ ರೀತಿ ಸ್ಪ್ರೆಡ್ ಮಾಡಿ. ಆನಂತರ ಇದು ನೀಟಾಗಿ ಬೆಂದಿದೆ, ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ, ದೋಸೆ ಹಾಕಿದೆ. ಈಗ ಇದನ್ನು ತೆಗೆದು ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಹಾಗೆ ಇನ್ನೊಂದು ದೋಸೆ ಹಾಕಬೇಕಾದ್ರೆ ಕಲ್ಲನ್ನ ಸ್ವಲ್ಪ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಇದನ್ನು ಒರೆಸ್ಕೊಳ್ಬೇಕು. ಆನಂತರ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೋಬೇಕು. ಮೇಲೆ ಎಣ್ಣೆ ಹಾಕೋಣ. ತಿರ್ಗ ಪ್ಲೇಟ್ ಮುಚ್ಚಿ ಇದನ್ನು ಒಂದು ಕಡೆ ಹಾಕ ತಕ್ಷಣ ಇನ್ನೊಂದು ಕಡೆನೂ ನೀಟಾಗಿ ಬೇಯಿಸ್ಬೇಕಿದ್ನ. ಈ ದೋಸೆ ರೆಡಿಯಾಗಿದೆ. ಈ ರಾಗಿ ದೋಸೆನೇ ನಾನು ಈ 3 ವೆರೈಟಿ ಆಫ್ ಚಟ್ನಿ ಜೊತೆ ಇದು ಮಾಡ್ತಾ ಇದ್ದೀನಿ. ಈ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.